ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ನೀವು ಮಾಡಬೇಕಾಗಿರೋ ಕೆಲಸ ಏನು ಅನ್ನೋದನ್ನು ನಾನು ನಿಮಗೆ ಇವಾಗ ತಿಳಿಸಿಕೊಡ್ತೀನಿ. ನಿಮಗೆ ಜಸ್ಟ್ ಒಂದು 2 ಸೆಕೆಂಡ್ ಕೆಲಸ ಮಾತ್ರ ಇದೆ. ನೀವು ಏನು ಮಾಡಬೇಕು ಅನ್ನೋದನ್ನು ತುಂಬ ಡೀಟೇಲ್ ಆಗಿ ನಾನು ನಿಮಗೆ ಇವಾಗ ತಿಳಿಸಿಕೊಡ್ತೇನೆ. ಎಲ್ಲರೂ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದೇ ನೋಡಿ. ಮತ್ತು ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆ, ಹಾಗಿದ್ರೆ ನಾವು ಟೈಮ್ ವೇಸ್ಟ್ ಮಾಡ್ದೇ ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯ ಏನು ಒಂದು 2000 ರೂಪಾಯಿ ಅಮೌಂಟ್ ಬರುತ್ತೆ. ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಸರ್ಕಾರದಿಂದ ಇವತ್ತು ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಓಪನ್ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಡೀಟೇಲ್ ಆಗಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಹೇಗೆ ಮಾಡೋದಂತ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಇದನ್ನು ನೀವು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ನಾವೇ ಸ್ವತಃ ಅಪ್ಲೈ ಮಾಡಲು ಸಾಧ್ಯ ಇಲ್ಲ. ಯಾಕಂತಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಏನಿದೆ, ನಿಮ್ಮ ಪಡಿತರ ಚೀಟಿಯ ನಂಬರ್ ಏನಿದೆ, ಆ ಪಡಿತರ ಚೀಟಿ ನಂಬರನ್ನು ನಿಮ್ಮ ಮೊಬೈಲ್ನಿಂದ ಒಂದು ನಂಬರ್ಗೆ SMS ಮಾಡಬೇಕಾಗುತ್ತೆ. ರೇಷನ್ ಕಾರ್ಡ್ನಲ್ಲಿ ಇರುವ ಮನೆಯ ಒಡತಿಯ ನಂಬರ್ಗೆ ಯಾವ ಆಧಾರ್ ಕಾರ್ಡ್ ಇದೆಯೋ ಆ ಆಧಾರ್ ಕಾರ್ಡ್ನಲ್ಲಿ ಯಾವ ಮೊಬೈಲ್ ನಂಬರ್ನ ನೀವು ಕೊಟ್ಟಿರ್ತೀರೋ ಅದೇ ಮೊಬೈಲ್ ನಂಬರಿಂದ ನೀವು 8147500500 ನಂಬರ್ಗೆ ರೇಷನ್ ಕಾರ್ಡ್ ನಂಬರನ್ನು ಹಾಕಿ SMS ಮಾಡಬೇಕಾಗುತ್ತೆ. ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಈಗ ನಾನು ಹೇಳಿದಂಥ ನಂಬರ್ಗೆ ಮೆಸೇಜ್ ಮಾಡಿದ ತಕ್ಷಣವೇ ವಿತಿನ್ 2 ಸೆಕೆಂಡ್ಸಲ್ಲಿ ನಿಮಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಒಂದು ಗ್ರಾಮವನ್ನಾಗಿರ್ಬೋದು, ಬೆಂಗಳೂರವನ್ನಾಗಿರ್ಬೋದು, ಅಥವಾ ಕರ್ನಾಟಕವನ್ನಾಗಿರ್ಬೋದು, ಅಥವಾ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ನಿಮಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಪ್ಲೇಸ್ ಯಾವುದಿದೆ, ನಿಮ್ಮ ರೇಷನ್ ಕಾರ್ಡ್ ಯಾವ ನಿಯರೆಸ್ಟ್ ಪ್ಲೇಸಲ್ಲಿ ಬರುತ್ತೆ, ಆ ನಿಯರೆಸ್ಟ್ ಪ್ಲೇಸನ್ನು ಈ ಒಂದು ಮೊಬೈಲ್ ನಂಬರ್ ಅದರಲ್ಲಿ ರಿಪ್ಲೈ ಬರುತ್ತೆ. ಏನಂತ, ನೀವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರ ನೀವು ಈಗ ಹೋಗ್ಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಅಂತ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಏನಕ್ಕಪ್ಪ ಈ ರೀತಿ ಮಾಡಿದ್ದಾರೆ ಈ ಸಾರಿ ಅಂತಂದರೆ, ಸ್ನೇಹಿತರೆ ನೀವೆಲ್ಲ ಕಳೆದ ಬಾರಿ ನೋಡಿರ್ಬೋದು, ಏನು 200 ಯೂನಿಟ್ ಉಚಿತ ಎಲೆಕ್ಟ್ರಿಸಿಟಿ ನಮಗೆ ಕರೆಂಟನ್ನು ಕೊಡ್ತಾ ಇದೆ ಈ 5 ಗ್ಯಾರಂಟಿಗಳಲ್ಲಿ ಸರ್ಕಾರ. ಆಗ ಸುಮಾರು ಜನ ತಾನಾಗೆ ಮೊಬೈಲ್ ಅಥವಾ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಸುಮಾರು ಲಿಂಕ್ಗಳು ಚೇಂಜ್ ಆಗ್ತಾಯಿತ್ತು, ವೆಬ್ಸೈಟ್ ಚೇಂಜ್ ಆಗ್ತಾಯಿತ್ತು, ಮತ್ತು ಸುಮಾರು ಜನ ಒಟ್ಟಿಗೆ ಟ್ರೈ ಮಾಡೋದ್ರಿಂದ ಸುಮಾರು ವೆಬ್ಸೈಟ್ ಡೌನ್ ಆಗ್ತಾಯಿತ್ತು, ಸರ್ವರ್ ಡೌನ್ ಆಗ್ತಾಯಿತ್ತು. ಎಷ್ಟೋ ಜನ ಪ್ರೊಸೆಸ್ ಲೈಕ್ ಕಂಪ್ಲೀಟ್ ಡೀಟೇಲ್ ಎಲ್ಲ ಫಿಲ್ ಮಾಡಿದ್ಮೇಲೆ ಅದು ಸ್ಟಕ್ ಆಗಿ ಹೋಗ್ತಾಯಿತ್ತು, ತಿರ್ಗಾ ಓಪನ್ ಮಾಡಿದ್ರೆ ಓಪನ್ ಆಗ್ತಿರಲಿಲ್ಲ. ಈ ಎಲ್ಲ ಒಂದು ಇನ್ನೋ ಸರ್ವರ್ನ ಒಂದು ಏನಿದೆ ಡೌನ್ ಆಗೋದು ಅದನ್ನು ಕಂಪ್ಲೀಟಾಗಿ ತಡೆಯೋದಕ್ಕೋಸ್ಕರ ಸೆಂಟ್ರಲೈಸ್ SMS ನಂಬರ್ನ ಕೊಟ್ಟಿದ್ರೆ ಆ ಆ ನಂಬರ್ಗೆ ನೀವು SMS ಮಾಡಬೇಕು. SMS ಮಾಡಿದ್ಮೇಲೆ ನಿಮಗೆ ಒಂದು ಡೀಟೇಲ್ ಬರುತ್ತೆ, ಆ ಡೀಟೇಲ್ ಮುಖಾಂತರ ನೀವು ನಿಮಗೆ ಸೆಲ್ಫ್ ಎಕ್ಸ್ಪ್ಲನೇಟರಿ ಅದು ಕೊಟ್ಬಿಟ್ಟಿರ್ತಾರೆ, ಅದನ್ನೇ ನೋಡಿಕೊಂಡು ನೀವು ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕು. ಬೇಸಿಕಲಿ ಈ ಸಾರಿ ಗೃಹಲಕ್ಷ್ಮಿ ಯೋಜನೆಯನ್ನು ಆನ್ಲೈನ್ ಅಥವಾ ಮೊಬೈಲ್ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳಲ್ಲಿ ಅಪ್ಲೈ ಮಾಡೋಕೆ ಆಗೋದಿಲ್ಲ. ನೀವು ನಿಮ್ಮ ನಿಯರೆಸ್ಟ್ ಆಗಿರ್ತಕ್ಕಂಥ ಕೇಂದ್ರ ಯಾವುದಿದೆ ಸರ್ಕಾರದ ಕೇಂದ್ರ, ಆ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಜೆರಾಕ್ಸ್ ಕಾಪಿ, ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ, ಮತ್ತು ನಿಮ್ಮ ಬ್ಯಾಂಕ್ ಖಾತೆ, ಮತ್ತು ನಿಮಗೆ ಒಂದು ಮೊಬೈಲ್ ನಂಬರ್, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಮೊಬೈಲ್ ನಂಬರ್ ಇರುತ್ತೋ ಆ ಮೊಬೈಲನ್ನು ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಯಾಕಂತಂದರೆ ಅಲ್ಲಿ ಒಂದು OTP ಬರುತ್ತೆ, OTPಯನ್ನು ನೀವು ಹೇಳಬೇಕಾಗುತ್ತೆ. ಇದಿಷ್ಟು ಹೊಸ ಸರ್ಕಾರ ಮಾಡಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡೆದಿರ್ತಕ್ಕಂಥ ಒಂದು ಪ್ರೊಸೀಜರ್ಸ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.